ಮೊದಲನೇದು, ಎರಡನೇದು, ಮೂರನೇದು ಸೌಪಿಕೆ ಕಾರ್ಡ್ ನೋಡೋಣ ಗಣೇಶ ಏನು ಹೇಳ್ತಾರೆ ಅಂತ. ಟೇಕ್ ಯುವರ್ ಓನ್ ಟೈಮ್. ಬೇಕು ಅಂದರೆ ಪೂರ್ತಿ ಕೂಡ ನೋಡಬಹುದು ನೋಡಿ. ಸೊ 33 ನಂಬರ್ ಇಂಪಾರ್ಟೆಂಟ್ ಇದೆ, ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ. 43 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ, ಇನ್ನೋಸೆನ್ಸ್ ಇದೆ. ಸೊ 24 ಹೂಲ್ನೆಸ್ ಇದೆ. ಸೊ 49 ರಿಲ್ಯಾಕ್ಸೇಷನ್ ಇದೆ. ಸದ್ಯಕ್ಕೆ ಗಣೇಶ ನಿಮ್ಮ ಪ್ರೇಮ ಜೀವನದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನು ಪ್ರಾರ್ಥನೆಯನ್ನು ಮಾಡಿದ್ರಿ, ಯಾವ ವಿಚಾರಕ್ಕಾಗಿ ಹೆಚ್ಚು ತಲೆ ಕೆಡಿಸ್ಕೊಂಡು ಏನೋ ಒಂದು ಮನಸ್ಸಿಗೆ ನೋವು ಮಾಡಿಕೊಂಡಿದ್ರಿ, ಆ ವಿಚಾರದಲ್ಲಿ ನಿಮಗೆ ಯಶಸ್ಸು ಕೊಡ್ತೀನಿ. ನಾನು ಇದ್ರ ಬಗ್ಗೆ ಮಾಹಿತಿನ ಕಲೆ ಹಾಕ್ತಾ ಇದ್ದೀನಿ, ಜೊತೆಗೆ ಒಂದು ಸರಿಯಾದ ಗೈಡೆನ್ಸ್ ತಗೊಂಡು ನಿನಗೆ ಮಾರ್ಗದರ್ಶನನ ಕೊಡ್ತೀನಿ. ಸರಿಯಾದ ರೀತಿಯಲ್ಲಿ ನೀನು ಮುಂದುವರಿಬೇಕು, ಹಾಗೆ ನಿನ್ನ ಜೀವನನ ನಾನು ಮಾಡಿಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ರಿಲ್ಯಾಕ್ಸ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಿಮ್ಗೆ ಏನೇನು ಗೈಡೆನ್ಸ್ ಬೇಕಾಗಿದೆ, ಏನು ಸ್ಟಕ್ ಎನರ್ಜಿಲಿ ಇದ್ದೀರಾ, ಇದರಿಂದ ನೀವು ಹೊರಬರಲಿಕ್ಕೆ ಗಣೇಶ ಸರಿಯಾದ ದಿಕ್ಕಿನಲ್ಲಿ ಗೈಡೆನ್ಸ್ ಕೊಡ್ತಾರೆ. ಸೊ ನಿಮಗೆ ಗೈಡೆನ್ಸ್ ಕೊಡೋವರೆಗೂ ಅಥವಾ ನಿಮಗೆ ಗೈಡೆನ್ಸ್ ಬರೋವರೆಗೂ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಇರಿ, ರಿಲ್ಯಾಕ್ಸ್ ಮಾಡಿ. ಸೊ ಇಂಟರ್ವ್ಯೂ ಅನ್ನು ಇಂಟರ್ವಲ್ ಅಂತಾರಲ್ಲ, ಸೊ ಆ ಥರ ಇಂಟರ್ವಲ್ ತಗೊಳ್ಳಿ ಇಂಟರ್ವ್ಯೂ ಬರೋವರೆಗೂ ಅನ್ನೋವಂಥದ್ದು ಇದೆ. ಸೊ ಇಂಟರ್ವ್ಯೂ ಬರುತ್ತೆ ಅನ್ನೋವಂಥದ್ದು ಕೂಡ ಇದೆ. ಸೊ ಗೈಡೆನ್ಸ್ ತಗೊಳ್ಳಿ, ಗೈಡೆನ್ಸ್ ಜಸ್ಟ್ ರಿಲ್ಯಾಕ್ಸ್ ಮಾಡಿ, ನಿಮಗೆ ಗೈಡೆನ್ಸ್ ಬರುತ್ತೆ. ಓಕೆ. ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ರಿ? ಸೊ ಸಂಗೀತದ ಕಡೆ ಅಥವಾ ನಿಮ್ಮ ಕಲ್ಚರಲ್ ಪ್ರೋಗ್ರಾಮ್ ಅಥವಾ ಕಲ್ಚರಲ್ ಆ್ಯಕ್ಟಿವಿಟಿ ಅಥವಾ ನಿಮ್ಮ ಸಂಗೀತ ಸಾಧನೆ ಅಥವಾ ಆರ್ಟ್ ಫೀಲ್ಡ್ ಕಡೆ ಹೆಚ್ಚಿನ ಗಮನನ ಕೊಡಿ, ನಿಮ್ಮ ಕ್ರಿಯೇಟಿವಿಟಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಂಪವರ್ಮೆಂಟ್ ಇದೆ. ಸೊ ನಿಮ್ಮ ಪವರಿಗೆ ನೀವು ವಾಪಸ್ ಬನ್ನಿ, ಜೊತೆಗೆ ನಿಮ್ಮ ಹೊಟ್ಟೆ ಕೂಡ ಹೀಲಾಗತ್ತೆ, ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸಾವನ್ನು ಅರ್ಥ ಮಾಡಿಕೊಂಡ್ರೆ ಬದುಕಿದೆ, ಬದುಕನ್ನು ಅರ್ಥ ಮಾಡಿಕೊಂಡ್ರೆ ಸಾವಿದೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಸಾವಿಗೂ ಬದುಕಿಗೂ ಎಕ್ಸಿಗೂ ನ್ಯೂಗೂ ಮತ್ತು ಹಳೆತನಕ್ಕೂ ಹೊಸತನಕ್ಕೂ ಇರುವಂಥ ವ್ಯತ್ಯಾಸದ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ದೂರಾಲೋಚನೆ ಇಟ್ಕೊಳ್ಳಿ, ದೂರಾಲೋಚನೆ ಬೇಡ ಅನ್ನುವಂಥದ್ದು ಇದೆ. ಜೀವನನ ನೋಡುವಂಥ ದೃಷ್ಟಿಕೋನ ತುಂಬ ದೊಡ್ಡದಾಗಿ ಇರಬೇಕು ಅನ್ನುವಂಥದ್ದು ಇದೆ. ಭವಿಷ್ಯದ ಬಗ್ಗೆ ಹೆಚ್ಚಿನ ಕನಸನ್ನು ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಫ್ಯೂಚರ್ ಪ್ರಾಮಿಸ್ ಕೂಡ ಇಲ್ಲಿ ಗಣೇಶ ಮಾಡ್ತಾ ಇದ್ದಾರೆ. 8 ಮಂತ್ ಆಗಿರಬಹುದು, 8 ಡೇಸ್ ಆಗಿರಬಹುದು, 8 ಸೆಕೆಂಡ್ ಕೂಡ ಆಗಬಹುದು ನಿಮ್ಮ ಫ್ಯೂಚರ್ ಬದಲಾಗಲಿಕ್ಕೆ. ಸೊ ಹಾಗಾಗಿ ಪಾಸಿಟಿವ್ ಆಗಿ ಇರಿ, ಪಾಸಿಟಿವ್ ಆಗಿ ನಿಮ್ಮ ಜೀವನನ ಕರ್ಕೊಂಡು ಹೋಗಿ. ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಅಥವಾ ಪಾಸಿಟಿವ್ ವ್ಯೂ ಅಥವಾ ನಿಮ್ಮ ಇಂಟ್ಯೂಷನ್ ಏನಿದೆ, ಎಸ್ ಪಾಸಿಟಿವ್ ಆಗಿ ನನ್ನ ಲೈಫ್ ಬದಲಾಗತ್ತೆ ಅಥವಾ ನನ್ನ ಫ್ಯೂಚರ್ ಈ ಮಟ್ಟಕ್ಕೆ ಒಂದು ಯಶಸ್ಸನ್ನು ತಗೊಳ್ಳುತ್ತೆ ಅಥವಾ ನನ್ನ ಜೀವನದಲ್ಲಿ ನಾನು ಈ ರೀತಿಯ ಸಾಧನೆಯನ್ನ ಮಾಡ್ತೀನಿ ಅನ್ನುವಂಥದ್ದು ಏನಿದೆ, ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಇಲ್ಲಿ ಸಾಧಕರಿಗೆ ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ನೀವು ಸಾಧಿಸೋಕ್ಕಾಗ್ತಾ ಇಲ್ಲ, ಖಂಡಿತವಾಗ್ಲೂ ಸಾಧನೆ ಮಾಡ್ತೀರಾ, ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಸ್ಟೇ ಸ್ಟ್ರಾಂಗ್ ಅಂತ ಇದೆ ಇಲ್ಲಿ. ಸೊ ಜೀವನನ ಸ್ವಲ್ಪ ಉದಾರ ಮನಸ್ಸಿನಿಂದ ನೋಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪಾಸಿಟಿವ್ ಬೆಳವಣಿಗೆ ಬರೋದ್ರಲ್ಲಿ ಇದೆ. ಸೊ ಗಣೇಶ ಪ್ರಾಮಿಸ್ ಮಾಡಿದ್ಮೇಲೆ ಇನ್ನೇನಿದೆ, ಪ್ರಾಮಿಸ್ ಇಸ್ ಆಲ್ವೇಸ್ ಪ್ರಾಮಿಸ್. ಸೊ ಪ್ರಾಮಿಸನ್ನು ಕೀಪಪ್ ಮಾಡ್ತೀನಿ ಅಂತ ಗಣೇಶ ಹೇಳ್ತಿದ್ದಾರೆ. ನೀವು ನಿಮ್ಮ ಅಭ್ಯಾಸನ ಸರಿಯಾಗಿ ಮುಂದುವರಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆಯದಾಗಲಿ, ಸೊ ಸ್ಟೂಡೆಂಟ್ಗೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಆ್ಯಕ್ಚುಲಿ ಜಾಸ್ತಿ ಕಾರ್ಡ್ ಬಂದಿದ್ದು ನಿಮಗೇನೆ. ಮೊದಲನೇದಾಗಿ ಶಕ್ತಿ ಗಣಪತಿ ಬಂದಿದ್ದಾರೆ. ಆ ಅಂಗಾಳ ಪರಮೇಶ್ವರಿ ದೇವಿಯ ಆಶೀರ್ವಾದ ಇದೆ. ಆ ಶಕ್ತಿ ದೇವತೆಯ ಆಶೀರ್ವಾದ, ಶಕ್ತಿ ಗಣಪತಿಯ ಆಶೀರ್ವಾದದಿಂದ ನಿನ್ನ ಶತ್ರುಗಳನ್ನ ಸಂಹಾರ ಮಾಡಿ ಬರ್ತಾ ಇದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಚೀವ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸಿದ್ಧಿ ಬುದ್ಧಿ ಸಮೇತ ಗಣೇಶ ಇರೋದ್ರಿಂದ 42 ನಂಬರ್ ಕೂಡ ಇಂಪಾರ್ಟೆಂಟ್, 50 ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು ಅಥವಾ ನಿಮ್ಮ ಏಜ್ ಅದಾಗಿರ್ಬಹುದು.
ಸೊ ಖಂಡಿತವಾಗ್ಲೂ ಸಿದ್ಧಿ ಬುದ್ಧಿ ಥರ ನಿಮಗೆ ಅವಳಿ ಜವಳಿ ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಗರ್ಭಾಶಯಕ್ಕೆ ಸಂಬಂಧಪಟ್ಟಂಗೆ, ಗರ್ಭಕೋಶಕ್ಕೆ ಸಂಬಂಧಪಟ್ಟಂಗೆ, ಅಥವಾ ನಿಮ್ಮ ಕ್ರೌನ್ ಚಕ್ರ ನಿಮ್ಮ ಸೆಕೆಂಡ್ ಚಕ್ರಕ್ಕೆ ಸಂಬಂಧಪಟ್ಟಂಗೆ ಹೀಲಿಂಗನ್ನು ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ. ಜೊತೆಗೆ ಡಿವೈನ್ ಜೊತೆ ಹೆಚ್ಚು ಕನೆಕ್ಟ್ ಆಗಿ ಇರಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ಒಳ್ಳೇದಾಗತ್ತೆ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ, ಖಂಡಿತವಾಗ್ಲೂ ಒಳ್ಳೇದು ಆಗೇ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೇ ತೊಂದರೆ ಇದ್ರೂ ನಾನು ನಿವಾರಣೆ ಮಾಡ್ತೀನಿ, ನಾನು ಇದ್ದೀನಿ, ನಾನು ಇರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಭಯ ಆಗಲಿ ಗೊಂದಲ ಆಗಲಿ ಬೇಡ, ಯಶಸ್ಸು ಅನ್ನೋದು ಗೊತ್ತಿದೆ, ಯಾವಾಗ ಎಲ್ಲಿ ಹೇಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಜೊತೆಗೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಕೂಡ ಇದೆ, 44 ನಂಬರ್ ಕೂಡ ಇದೆ. ಗಣೇಶನಿಂದ ಸಾಕಷ್ಟು ಬ್ಲೆಸ್ಸಿಂಗ್ಸ್ ನಿಮಗೆ, ನಿಮ್ಮ ಫ್ಯೂಚರ್ಗೆ, ನಿಮ್ಮ ಮನೆಗೆ, ಎಲ್ಲ ಕಡೆಯೂ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಆಫೀಸಿಗೂ ಕೂಡ ಬ್ಲೆಸ್ಸಿಂಗ್ಸ್ ಇದೆ. ಸೊ ನಿಮಗೆ ಇನ್ನ ಹೆಚ್ಚಿನ ಅನುಕೂಲ, ಬ್ಲೆಸ್ಸಿಂಗ್ಸು, ರಿಲ್ಯಾಕ್ಸ್ ಆಗಿ ಇರಿ, ನಿಮಗೆ ಗೈಡೆನ್ಸ್ ಬರ್ತಾ ಇದೆ, ಫ್ಯೂಚರ್ ಫಾರ್ ಪ್ರಾಮಿಸ್ ಇದೆ. ಸೊ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಸೊ ನಥಿಂಗ್ ಟು ವರಿ, ಜಸ್ಟ್ ಎಂಜಾಯ್ ದ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಇಷ್ಟ ಆದರೆ ನಿಮ್ಗೆ ಆದಂಥ ಗಣೇಶನ ರೂಪನ್ನ ಕಮೆಂಟಲ್ಲಿ ಹಾಕಿ ನಾನು ಕೂಡ ಹೇಳ್ತೀನಿ. ಸೊ ವಿದ್ಯಾ ಗಣಪತಿಯ ಪಾದಾರವಿಂದಕ್ಕೆ ನನ್ನ ನಮನಗಳನ್ನ ತಿಳಿಸ್ತೀನಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಮಸ್ತೆ.